ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ, ತಂತ್ರ, ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿ ಅವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವ್ಯಾಪಾರಸ್ಥರಿಗೆ, ವ್ಯಾಪಾರ ಮಾಡುವಂತವ್ರಿಗೆ ಒಂದು ದೊಡ್ಡ ಕೊರತೆ ಅಂತಂದ್ರೆ, ನಾವು ತುಂಬಾ ಕಷ್ಟಪಟ್ಟು ಬಂಡವಾಳ ಹಾಕಿದೀವಿ, ವ್ಯಾಪಾರ ಮಾಡ್ತೀವಿ, ಆದ್ರೆ ನಮಗೆ ಸಾಕಷ್ಟು ಪ್ರಾಫಿಟ್ ಬರ್ತಿಲ್ಲ, ಧನ ಸಮೃದ್ಧಿ ಆಗ್ತಿಲ್ಲ ಅಂತ ಒಂದು ಪ್ರಶ್ನೆ. ಈ ಒಂದು ಸಮಸ್ಯೆಗೆ ಇವತ್ತು ನಾನು ಒಂದು ವಿಶೇಷವಾದಂತ ಪರಿಹಾರವನ್ನ ನಮ್ಮ ವ್ಯಾಪಾರಸ್ಥರಿಗೆ, ಯಾಕೆಂದ್ರೆ ಜಗತ್ತಿನ ಎಲ್ಲರೂ ಹುಡ್ತಾರೆ, ಹುಟ್ಟೋರು ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಈಗ ಒಬ್ಬ 100 ಜನ ಹುಟ್ಟಿದ್ರೆ 100 ಜನದಲ್ಲಿ 60 ಜನ ಬಿಸ್ನೆಸ್ ಮಾಡಿದ್ರೆ 40 ಜನ ಕೆಲಸಕ್ಕೆ ಹೋಗ್ತಾರೆ. ಕೆಲಸ ಅಂದ್ರೆ ಯಾವ ಕೆಲಸನಾದ್ರೂ ಆಗ್ಬೋದು, ಗೌರ್ಮೆಂಟ್ ಕೆಲಸ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇರ್ಬೋದು, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ಬೋದು, ಪಬ್ಲಿಕ್ ಲಿಮಿಟೆಡ್ ಅಲ್ಲಿ ಮಾಡ್ಬೋದು, ಅಥವಾ ದಿನಗೂಲಿ ಕೆಲಸ ಮಾಡ್ಬೋದು. ಆದ್ರೆ ವ್ಯಾಪಾರ ಮಾಡ್ತಾರಲ್ಲ, ಆ 60 ಜನ 100ರಲ್ಲಿ 60 ಜನ ವ್ಯಾಪಾರಸ್ಥರಿ, 40 ಜನ ಉದ್ಯೋಗದಲ್ಲಿ ಹೋಗ್ತಾರೆ ಅಂತಂದೆ. ಆ 100ರಲ್ಲಿ 60 ಜನಕ್ಕೆ ವ್ಯಾಪಾರ ಎಲ್ರಿಗೂ ಆಗೋದಿಲ್ಲ. 100ರಲ್ಲಿ 60% ವ್ಯಾಪಾರಸ್ಥ ಅಂದ್ರೆ ಅದರಲ್ಲಿ ಯಾರಿಗೋ ಒಬ್ರಿಗೆ 5-10% ಮಾತ್ರ ವ್ಯಾಪಾರ ಆಗೋದು, ಇನ್ ಬಾಕಿ ವ್ಯಾಪಾರಗಳೇ ಆಗೋದಿಲ್ಲ. ಕೊನೆಗೆ ಅವ್ರಿಗೆ ಏನನ್ಸುತ್ತೆ, ನಾವು ಹಾಕಿರೋ ಬಂಡವಾಳ ಬರುತ್ತೋ ಇಲ್ವೋ ಅನ್ನೋ ಸಂಶಯ ಬಂದ್ಬಿಡುತ್ತೆ, ಭಯ ಆಗ್ಬಿಡುತ್ತೆ, ಜಿಗುಪ್ಸೆ ಬಂದ್ಬಿಡುತ್ತೆ, ಖಿನ್ನತೆ ಬಂದ್ಬಿಡುತ್ತೆ. ಅದರಿಂದ ವ್ಯಾಪಾರ ಮಾಡೋರೆಲ್ರಿಗೂ ವ್ಯಾಪಾರ ಆಗಬೇಕು, ಅದರಲ್ಲೂ ಕೂಡ ಎಲೆ ಮಾರೋರು, ವಿಳ್ಳೆದೆಲೆ ಮಾರೋರು, ಹಣ್ಣು ಮಾರೋರು, ತರಕಾರಿ ಮಾರೋರು, ಹೂ ಮಾರೋರು, ಬಳೆ ಮಾರೋರು, ಫುಟ್ಪಾತಲ್ಲಿ ಬಟ್ಟೆ ಮಾರೋರು, ಚಪ್ಪಲಿ ಮಾರೋರು, ಪಾತ್ರೆಗಳು ಮಾಡೋರು, ಹಲವಾರು ಜನ ಪಾಪ ತಮ್ಮ ಜೀವನ ನಡೆಸಲಿಕ್ಕೋಸ್ಕರವಾಗಿ ಬಹಳಷ್ಟು ವಿವಿಧ ರೀತಿಯ ವ್ಯಾಪಾರಗಳನ್ನು ಮಾಡ್ತಾರೆ. ಆದ್ರೆ ಇವತ್ತಿನ ಪ್ರಪಂಚದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದ್ರೆ, ಇಲ್ಲಿ ಯಾರೋ ಒಬ್ರು ಹೆಂಗಸು ಹೂ ಮಾರಿದ್ರೆ ಪಕ್ಕದಲ್ಲಿ ಇನ್ನೊಬ್ಳು ಕೂತ್ಕೊಂಡು ಹೂ ಮಾರ್ತಾಳೆ, ಅವಳಿಗೆ ಅವರೇ ಕಾಂಪಿಟೇಷನ್. ಇಲ್ಲಿ ಯಾರೊಬ್ಬ ಚಪ್ಪಲಿ ಇಟ್ಕೊಂಡು ಫುಟ್ಪಾತ್ಲ್ಲಿ ಮಾಡಿದ್ರೆ ಅವ್ನಿಗೆ ಆಪೋಸಿಟ್ ಅಲ್ಲಿ ಇನ್ನೊಬ್ಬ ಯಾರೋ ಚಪ್ಪಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾನೆ. ಇಲ್ಲಿ ಯಾರೊಬ್ಬ ಬಟ್ಟೆ ಅಂಗಡಿ ಇಟ್ಟರೆ ಅವ್ನಿಗೆ ಆಪೋಸಿಟ್ ಅಲ್ಲಿ ಇನ್ನೊಬ್ಬ ಬಟ್ಟೆ ವ್ಯಾಪಾರ ಮಾಡ್ತಾನೆ. ಹೀಗೆ ಇಲ್ಲೊಬ್ಬ ಹಾಲು ಮಾರಿದ್ರೆ ಇನ್ನೊಬ್ಬ ಆ ಕಡೆ ಇನ್ನೊಬ್ಬ ಹಾಲು ಮಾರ್ತಾನೆ. ಕಾಂಪಿಟೇಷನ್ ಜಾಸ್ತಿ ಆದ್ದರಿಂದ ವ್ಯಾಪಾರದಲ್ಲೂ ಕೂಡ ತುಂಬಾ ತೊಂದರೆಗಳಾಗ್ತಾ ಇದೆ. ಭಗವಂತನ ಸೃಷ್ಟಿ ಹೇಗಿದೆ ಅಂತಂದ್ರೆ, 100 ಜನ ಜನ್ಮ ತಗೊಂಡ್ರೆ ಅದಕ್ಕೆ 25 ಹಸುಗಳು ಸೃಷ್ಟಿ ಮಾಡ್ತಾನೆ. ಆ 25 ಹಸುವಿನಿಂದ ಬಂದಂತ ಹಾಲು 100 ಜನಕ್ಕೆ ಉಪಯೋಗಿಸ್ಬೇಕು, ಇದು ಅವನ ನಿಯಮ. 100 ಜನ ಜನ್ಮ ತಗೊಂಡ್ರೆ 100 ಜನಕ್ಕೆ ನಾನು ಲೆಕ್ಕ ತಗೊಳ್ತಾ ಇರೋದು, 100 ಜನ ಇತ್ತು ಅಂತಂದ್ರೆ ಆ 100 ಜನಕ್ಕೆ ಬೇಕಾಗುವಷ್ಟು ಬಟ್ಟೆಗಳು, ಪ್ಯಾಂಟ್ ಇರ್ಬೋದು, ಶರ್ಟ್ ಇರ್ಬೋದು, ಸ್ಯಾರಿ ಇರ್ಬೋದು, ಏನೇ ಇರ್ಬೋದು, ಚೂಡಿದಾರ ಏನೇ ಇರಲಿ, ಬಟ್ಟೆ ಮನುಷ್ಯರು ಹಾಕೊಳ್ಳುವಂತ ಬಟ್ಟೆ, ಆ ಬಟ್ಟೆಯನ್ನ ಮಾರ್ಲಿಕ್ಕೆ ಒಂದು 80-60 ಜನ ಸೃಷ್ಟಿ ಮಾಡಿರ್ತಾನೆ ಭಗವಂತ. ಆ 60 ಜನದಲ್ಲಿ ಕಾಂಪಿಟೇಷನ್ ಬೇರೆ ಮಾಡಿರ್ತಾರೆ, ಆ 60 ಜನದಲ್ಲಿ ಶತ್ರುಗಳನ್ನು ಮಾಡಿರ್ತಾರೆ. 100ರಲ್ಲಿ 60 ಜನ ವ್ಯಾಪಾರ ಮಾಡಿದ್ರೆ ಆ 60 ಜನದಲ್ಲಿ ನನಗೊಬ್ಬ ಕಾಂಪಿಟೇಟರ್ ಇರ್ತಾನೆ, ನಾನೇನ್ ಮಾರ್ತೀನೋ ಅದೇ ವಸ್ತು ಅವನು ಮಾರ್ತಾನೆ ಎದುರುಗಡೆ ಅಂಗಡಿನಲ್ಲಿ, ನನಗೆ ಒಬ್ಬ ಕಾಂಪಿಟೇಟರ್ ಆದ.
ನನ್ನ ಪಕ್ಕದಲ್ಲಿ ಒಬ್ಬಿದ್ದಾನೆ, ಅವನು ನನಗೆ ಶತ್ರು ಆದ, ಏಯ್ ಲಕ್ಷ್ಮೀ ಶ್ರೀನಿವಾಸ ಅಂಗಡಿಲಿ ಇವತ್ತು ವ್ಯಾಪಾರ ಆಗಬಾರ್ದು ಅಂತೇಳಿ ಅವನೇನೋ ಒಂದು ಮಾಟ ಮಂತ ತಂತ್ರ ದುಷ್ಟಿದೋಷಗಳು ಮಾಡೋದು ಮಾಡ್ತಾನೆ. ಇನ್ನೊಂದು, ನಾನು ಒಳ್ಳೆ ಕ್ವಾಲಿಟಿ ಕೊಟ್ರೆ ನನ್ನ ಪಕ್ಕದಲ್ಲಿ ಕಮ್ಮಿ ರೊಟ್ಟಿಗೆ ಇನ್ನೊಂದು ಕ್ವಾಲಿಟಿ ಕೊಡ್ತಾನೆ, ಜನ ಅಲ್ಲೋಗ್ಬಿಡ್ತಾರೆ. ಇಲ್ಲಿ ವ್ಯಾಪಾರ ಅನ್ನೋದಂದ್ರೆ ಏನರ್ಥ, ಜನ ಆಕರ್ಷಣೆ ಆಗಬೇಕು, ಧನ ಆಕರ್ಷಣೆ ಆಗಬೇಕು, ಜನ ಅಟ್ರಾಕ್ಷನ್ ಇರಬೇಕು, ದುಡ್ಡು ಅಟ್ರಾಕ್ಟ್ ಬಂದ್ರೆ ಮಾತ್ರ ಅವನು ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತಾನೆ. ಇಲ್ಲೊಂದು ದೊಡ್ಡದಾಗಿ ಶೋರೂಮ್ ಮಾಡಿದ್ದಾರೆ ಬೆಂಗಳೂರಿನಲ್ಲೆಲ್ಲ, ಬೇರೆ ಬೇರೆ ಊರಲ್ಲಿ ದೊಡ್ಡ ಶೋರೂಮ್ ಮಾಡಿದ್ದಾರೆ, ಅವ್ರ ದಿನಕ್ಕೆ 50 ರೂಪಾಯಿ ವ್ಯಾಪಾರ ಆಗೋದಿಲ್ಲ. ನೋಡಿದ ಅವ್ರ ಎಲೆಕ್ಟ್ರಿಸಿಟಿ ಚಾರ್ಜ್ ಅಂತೆ, ಅಲ್ಲಿ ಸೇಲ್ಸ್ ಬಾಯ್ಸ್ದು ಸಂಬಳ ಕೊಡಬೇಕು, ಸ್ವಂತ ಬಿಲ್ಡಿಂಗ್ ಆದರೆ ಓಕೆ, ರೆಂಟೆಡ್ ಆದರೆ ಆ ರೆಂಟ್ ಕೊಡಬೇಕು. ಇದೆಲ್ಲ ನೋಡಿದಾಗ ಅವನು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಪ್ರಾಫಿಟೇ ಬರ್ತಿಲ್ಲ ಅಂದರೆ ಅವನಿಗೆ ಆ ವ್ಯಾಪಾರ ಆಗ್ಬರ್ತಿಲ್ಲ ಅಂತ ಅರ್ಥ. ನನಗೆ ಆ ವ್ಯಾಪಾರ ಮಾಡ್ತೀನಿ, ಈ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಏನೇನೋ ಮಾಡ್ತಾರೆ, ಆದರೆ ಅವ್ರು ಶುರು ಮಾಡ್ತಾರೆ, ಶುರು ಮಾಡಿದಾಗ ಗೊತ್ತಾಗುತ್ತೆ ಈ ಬಿಸ್ನೆಸ್ ನನಗೆ ಆಗ ಬರೋಲ್ಲ ಅಂತ ಹೇಳಿ, ಆದರೂ ಕೂಡ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿರೋಕ್ಕೆ ಪ್ರಾಫಿಟ್ ಬರಲೇಬೇಕು ಅಂತ ಏನೋ ಒಂದು, ಓಹ್ ಇವತ್ತು ಸರಿಯಿಲ್ಲ ನಾಳೆ ಬರ್ಬೋದು ವ್ಯಾಪಾರ, ಓಹ್ ಇವತ್ತು ಆಗಿಲ್ಲ ನಾಳಿದ್ದು ಬರ್ಬೋದು, ಈ ವೀಕ್ ಆಗಿಲ್ಲ ನೆಕ್ಸ್ಟ್ ವೀಕ್ ವ್ಯಾಪಾರ ಆಗ್ಬೋದು, ಓಹ್ ಇವತ್ತು ಹಬ್ಬದ ಸೀಸನ್ನು ನೆಕ್ಸ್ಟ್ ವೀಕ್ ಆಗ್ಬೋದು, ಏನೋ ಒಂದು ಆಸೆ ಮೇಲೆ ನಡೆಸ್ತಾರೆ. ಆದರೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕೆ ಕಷ್ಟ, ಸೇಲ್ಸ್ ಬಾಯ್ಸ್ಗೆ ಮಾಲ್ಕೆ ಅಂಗಡಿಯೊಳಗೆ ಕೆಲಸ ಮಾಡೋ ಸಂಬಳ ಕೊಡೋದು ಕಷ್ಟ, ಅವ್ರ ಜೀವನ ನಡೆಸೋದು ಕಷ್ಟ, ಎಲ್ಲ ಕಷ್ಟ ಆಗತ್ತೆ. ಆದ್ದರಿಂದ ವ್ಯಾಪಾರಸ್ಥರು ಪಾಪ ಮಧ್ಯಮ ವರ್ಗದವರು, ಲೋ ಕ್ಲಾಸ್ ಹಣ್ಣು ಮಾರೋರು, ತರಕಾರಿ ಮಾರೋರು, ಫುಟ್ಪಾತಲ್ಲಿ ಬಟ್ಟೆಗಳು ಮಾರೋರು, ಆ ಜನರಿಗೂ ಕೂಡ ಒಳ್ಳೇದಾಗಲಿ ಅಂತ ಬ್ರ್ಯಾಂಡೆಡ್ ಕಂಪ್ನಿ ಆದರೆ ಜನ ಹೋಗ್ಬಿಡ್ತಾರೆ, ಅವನು ಎಂಥ ಡೂಪ್ಲಿಕೇಟ್ ಕೊಟ್ಟರು ತಗೋತಾರೆ, ಅವನು ಎಂಥ ಕಚಡ ಮಾರಿದ್ರು ತಗೊಳ್ತಾರೆ ಬ್ರ್ಯಾಂಡೆಡ್ ಕಂಪ್ನಿಗಳು, ದೊಡ್ಡ ದೊಡ್ಡ ಹೆಸರಿರುವಂಥದ್ದು. ಆದರೆ ಒಳ್ಳೆ ಗುಡ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಅಂತ ಪದಾರ್ಥ ಮಾರೋ ಹತ್ರ ಒಳ್ಳೆ ಜನ ಹೋಗ್ತಿಲ್ಲ. ಹಾಗಾದ್ರೆ ನಾವು ಚೆನ್ನಾಗಿ ವ್ಯಾಪಾರ ಮಾಡಿ ಹಣ ಜಾಸ್ತಿ ಸಮೃದ್ಧಿ ಆಗ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಇವತ್ತು ಸಂಚಿಕೆ ತಿಳಿಸ್ಕೊಡ್ತೀನಿ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ವ್ಯಾಪಾರದಲ್ಲಿ ಯಾಕೆ ಲಾಭನೇ ಆಗೋದಿಲ್ಲ, ಜಾಸ್ತಿ ನಷ್ಟನೇ ಸಂಭವಿಸುತ್ತಲ್ಲ ಅಂತ? ವ್ಯಾಪಾರದಲ್ಲಿ ಯಾಕೆ ಕೆಲವರಿಗೆ ಸಕ್ಸಸ್ ಆಗಲ್ಲ, ಲಾಸ್ ಆಗುತ್ತೆ ಅಂತಂದ್ರೆ, ನನ್ನ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ, ಒಬ್ಬ ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ಭೂಮಿ ಮೇಲೆ ಜನ್ಮ ತಗೊಂಡ ಮೇಲೆ ಹುಟ್ಟಿದ ನಂತರ ಅವನಿಗೆ ಒಂದು ಆಹಾರ ಆಗ್ಬರಲ್ಲ, ಯಾವುದೋ ಒಂದು ಆಹಾರ ಅವನಿಗೆ ಅಲರ್ಜಿ, ಯಾವುದೋ ಒಂದು ಕಲರ್ ಅಲರ್ಜಿ. ಅಲರ್ಜಿ ಅಂತಂದ್ರೆ ಏನಂದ್ರೆ ಅವನಿಗೆ ಆಗ್ಬರೋದಿಲ್ಲ, ಒಗ್ಗೋದಿಲ್ಲ ಅಂತ ಅರ್ಥ. ಒಂದು ಫುಡ್ ಆಗ್ಬರಲ್ಲ, ಒಂದು ತರಕಾರಿ ಆಗ್ಬರಲ್ಲ, ಒಂದು ಹೂವು ಆಗ್ಬರಲ್ಲ, ಒಂದು ವಾಸನೆ ಆಗ್ಬರಲ್ಲ, ಒಂದು ರುಚಿ ಅದು ಕಹಿ ಆಗ್ಬರ್ಬಾರ್ದು, ಸಿಹಿನೇ ಆಗಲ್ಲ, ಒಗರು ಉಳಿ ಇವೆಲ್ಲ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಭಗವಂತ ಒಂದನ್ನ ಬೇರೆ ಮಾಡಿಬಿಟ್ಟಿರ್ತಾನೆ. ಹಾಗೆ ಒಬ್ಬೊಬ್ಬ ಜಾತಕದಲ್ಲಿ ಒಬ್ಬರಿಗೆ ಈ ಬಿಸ್ನೆಸ್ಸೇ ಮಾಡಬೇಕು ಅಂತೇಳಿ ಅದಕ್ಕಾಗಿ ಜನ್ಮ ಕೊಟ್ಟಿರ್ತಾನೆ. ಆದರೆ ನಾವೇನ್ ಮಾಡ್ತೀವಿ, ಯಾರೋ ಹೇಳಿದ್ರು, ಯಾರೋ ಏನೋ ಹೇಳಿಬಿಟ್ರು, ಯಾರೋ ಮಾಡ್ತಿದ್ದಾರೆ ಅಂತ ಖುಷಿಗೆ ಅವನಿಗೆ ಯಾರು ಕಾಂಪಿಟೇಟರ್ ಇಲ್ಲ ಬಿಟ್ಟು ನಾವೇನು ಮಾಡ್ತೀವಿ, ಮಾಡಕ್ಕೆ ಶುರು ಮಾಡ್ತೀವಿ. ಆದರೆ ನನ್ನ ಜಾತಕದಲ್ಲಿ ಆ ಬಿಸ್ನೆಸ್ ಆಗುವಂಥದ್ದು ಯೋಗ ನನ್ನಲ್ಲಿಲ್ಲ ಅಂದಮೇಲೆ ಅವರು ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ. ಒಂದು, ಅದರಿಂದ ಯಾರೇ ವ್ಯಾಪಾರ ಮಾಡಲಿ ಜೀವನದಲ್ಲಿ, ಯಾರೇ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಿದ್ರೆ, ಫಸ್ಟು ನಮ್ಮ ಜಾತಕದಲ್ಲಿ ಯಾವ ಬಿಸ್ನೆಸ್ ಮಾಡಿದ್ರೆ ಆಗ ಬರುತ್ತೆ ಅಂದ್ರೆ ಬಹಳ ಡೀಪಾಗಿ ಅರ್ಥ ಮಾಡ್ಕೊಂಡು ಶುರು ಮಾಡಬೇಕು. ಅವನಿಗೆ ಎಂಥ ಕಾಂಪಿಟೇಟರ್ ಬಂದ್ರು ಕೂಡ ಜಯ ಗಳಿಸ್ಬಿಡ್ತಾರೆ, ಯಾಕಂದ್ರೆ ಅವನು ಅದಕ್ಕಾಗಿ ಹುಟ್ಟಿದ್ದಾನೆ ಆ ಬಿಸ್ನೆಸ್ ಮಾಡಕ್ಕೆ, ಅದು ಮಾಡೇ ಅವನು ಸಾಯ್ಬೇಕು. ಒಂದು. ಎರಡನೇದು, ವ್ಯಾಪಾರದಲ್ಲಿ ದ್ರೋಹಗಳು ಮಾಡ್ತಾ ಇದ್ರೆ ಅವರಿಗೆ ಧನ ಅಭಿವೃದ್ಧಿ ಆಗೋದಿಲ್ಲ. ಯಾಕೆ ವ್ಯಾಪಾರದಲ್ಲಿ ದ್ರೋಹ ಮಾಡ್ತಾರೆ? ಈಗ ಹೂ ಮಾರೋ ಜನ ಏನ್ ಮಾಡ್ತಾರೆ, ಒಂದು ಮೊಳ ಅಂದ್ರೆ ಹಿಂಗಿರ್ತಾರೆ, ಅವ್ರು ಮೊಳ ಹಾಕುವಾಗ ಹಸುವಿನ ಹಿಂಗ್ ಅಂದ್ಬಿಟ್ಟು ಹಿಂಗ್ ಹೊಡ್ತಾರೆ, ಮತ್ತೊಂದು ಮಾರ ಅನ್ವಾಗ ಈ ರೀತಿ ಹಗ್ಲಿಗೆ ಹಾಕ್ಬೇಕು ಅವ್ರು ಹಿಂಗ್ ಅಂದ್ಬಿಡ್ತಾರೆ, ನೋಡಿ ಹಿಂಗ್ ಅಂದ್ಬಿಡ್ತಾರೆ ಮಾರ ಹಾಕುವಾಗ ಹಿಂಗ್ ಅಂದ್ಬಿಡ್ತಾರೆ. ಆಗ ಅದ್ರ ಅರ್ಧ ಮೊಳನೆ ಹೊಟ್ಟೋಗ್ಬಿಡುತ್ತೆ, ಸ್ಟ್ರೈಟ್ ಆಗಿ ಹಿಂಗ್ ಹಾಕೋದಿಲ್ಲ ಅವರು, ಹಿಂಗ್ ಅಂದ್ಬಿಟ್ಟು ಒಂದು ಮರ ಒಂದು ಮಾರು ಅಂತ ಕೊಡ್ತಾರೆ. ಆ ವ್ಯಾಪಾರದಲ್ಲಿ ದ್ರೋಹ, ಅವ್ರಿಗೆ ಲೈಫ್ ಲಾಂಗ್ ದುಡಿದು ಕೂಡ ಅವ್ರು ಹಾಗೇ ಇರ್ತಾರೆ, ಶ್ರೀಮಂತರು ಆಗಲ್ಲ ಬಡವರು ಆಗಲ್ಲ ಹಾಗೇ ಇರ್ತಾರೆ ಅವರು. ಹೀಗಾಗಿ ವ್ಯಾಪಾರದಲ್ಲಿ ದ್ರೋಹ ಮಾಡೋದ್ರಿಂದ ಅವರಿಗೆ ಏಳಿಗೆ ಆಗೋದಿಲ್ಲ ಬಿಸ್ನೆಸ್. ಎರಡನೇದು. ಮೂರನೇದು, 1 ಲೀಟರ್ ಹಾಲಿಗೆ 3/4 ಲೀಟರ್ ನೀರು ಹಾಕ್ಬಿಟ್ಟು ವ್ಯಾಪಾರ ಮಾಡಿದ್ರೆ ಅವನು ದಿನ ಸಾಯೋರು ಹಾಲಲ್ಲೇ ವ್ಯಾಪಾರ ಮಾಡ್ತಿರ್ಬೇಕು, ಅವನಿಗೆ ಅಭಿವೃದ್ಧಿನೇ ಆಗೋದಿಲ್ಲ, ಯಾಕಂದ್ರೆ ಹಾಲಿಗೆ ನೀರು ಹಾಕಿ ಮಾಡೋದ್ರಿಂದ ದ್ರೋಹ ಆಯಿತು. ಹೀಗೆ
ಕೆಲವುದು ಅಕ್ಕಿಗೆ ಕಲ್ಲಾಕ್ತಾರೆ, ಮತ್ತೆ ಕೆಲವು ಡೂಪ್ಲಿಕೇಟ್ ಎಲ್ಲ ಮಾಡ್ತಾರೆ. ಡೂಪ್ಲಿಕೇಟ್ ಎಣ್ಣೆ ಬಂದಿದೆ, ಡೂಪ್ಲಿಕೇಟ್ ಅಕ್ಕಿ ಬಂದಿದೆ, ಡೂಪ್ಲಿಕೇಟ್ ಸಕ್ಕರೆ ಬಂದಿದೆ, ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾರೆ. ಇದೆಲ್ಲ ಮಾಡಿದಾಗ ಅವನಿಗೆ ಶ್ರೇಯಸ್ ಆಗೋದಿಲ್ಲ, ಯಶಸ್ವಿ ಆಗಲ್ಲ. ಯಾಕಂದ್ರೆ ಅದು ತಿಂದಂತ ಜನಗಳು, ಅವನ ಅಂಗಡಿಲೋ ಪರ್ಚೇಸ್ ಮಾಡಿದಂತ ಜನಗಳ ಶಾಪ ಅವನು ತಟ್ಟುಬಿಡೋದ್ರಿಂದ ಅವನಿಗೆ ಬಿಸ್ನೆಸ್ ಅಲ್ಲಿ ನಾಶ ಆಗ್ತಾ ಬರುತ್ತೆ. ನಾಲ್ಕನೇ ರೀಸನ್ ಏನಿದೆ ಅಂತಂದ್ರೆ ದೃಷ್ಟಿದೋಷ ಅಥವಾ ಮಾಟಾಮಂತ ತಂತ್ರ ಪ್ರಯೋಗಗಳಾಗಿದ್ದು ಅವನ ಬಿಸ್ನೆಸ್ ಅಲ್ಲಿ ಏಳಿಗೆ ಆಗಲ್ಲ. ಐದನೇದು ಏನಂತಂದ್ರೆ ಅವನು ಯಾವ ವಾಸ್ತುನಲ್ಲಿ ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಯಾವ ದಿಕ್ಕಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಮತ್ತೆ ಅವನ ವಾಸ್ತುನಲ್ಲಿ ಬಿಸ್ನೆಸ್ ಆಗೋತಕ್ಕಂತ ಗ್ರಾವಿಟೇಷನಲ್ ಫೋರ್ಸ್, ಲಕ್ಷ್ಮಿಗೆ ಆವಾಹನೆ ಆಗೋತಕ್ಕಂತ ವೈಬ್ರೇಷನ್ಸ್ ಏನಾದ್ರು ಬ್ರೇಕ್ ಆಗ್ತಿದ್ಯಾ, ಆ ಬ್ರೇಕ್ ಆಗ್ತಿದ್ರೆ ಅದನ್ನ ಹೆಂಗ್ ಸರಿಪಡಿಸಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ಮಾತ್ರ ಅವನಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಅದರಿಂದ ವ್ಯಾಪಾರದಲ್ಲಿ ಈ ಒಂದು ಐದು ದೋಷಗಳನ್ನ ನಾವು ಪರಿಗಣಿಸಬೇಕು ಅಂತ ನನ್ನ ಅನುಭವದ ಮಾತು. ಈ ವ್ಯಾಪಾರ ಅಂದ ತಕ್ಷಣನೇ ಎಲ್ರಿಗೂ ದಿಢೀರ್ನೆ ಬೇಗ ಬೇಗ ಬಿಸ್ನೆಸ್ ಮಾಡಿ ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ಬೇಕು ಅಂತ ಆಸೆ ಪಟ್ಟು ಶುರು ಮಾಡ್ತಾರೆ. ಆದ್ರೆ ಅವನು ಎಂತದ್ದೇವನೇ ಆಗಿರ್ಲಿ, ಅವನು ಒಳ್ಳೆ ಹೈ ಕ್ವಾಲಿಟಿನೇ ಸೇಲ್ ಮಾಡ್ಲಿ, ಲೋ ಕ್ವಾಲಿಟಿ ಐಟಮ್ಸ್ ಅವನು ಸೇಲ್ ಮಾಡ್ಲಿ, ಆದ್ರೆ ಅವನಿಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕದು ಅವನಿಗೆ. ಅದಕ್ಕಿಂತ ಮಿತಿ ಮೀರಿ ಹೋಗ್ತು ಅಂದ್ರೆ ಅವನು ಇನ್ನೊಂದ್ ಕಡೆ ಎಕ್ಸ್ಪೆಂಡಿಚರ್ ಇಟ್ಬಿಡ್ತಾನೆ, ಆಕ್ಸಿಡೆಂಟ್ ಆಗಿ ದುಡ್ಡು ಕಳ್ಕೊಳ್ಳೋಕೋ ಅಥವಾ ಕಳ್ತನ ಆಗಿ ದುಡ್ಡು ಕಳ್ಕೊಂಡ್ಬಿಡ್ಬೇಕು, ಏನೋ ಮಾಡ್ತಾರೆ. ಈಗ ಯಾರೋ ಒಬ್ಬ ಹಾಲಿಗೆ ಸಿಕ್ಕಾಪಟ್ಟೆ ನೀರಾಕಿ ವ್ಯಾಪಾರ ಮಾಡ್ತಿದ್ದ, ವ್ಯಾಪಾರ ಮಾಡಿ ಜೋರು ಸಂಪಾದನೆ ಮಾಡ್ದ, ಕೊನೆಗೆ ಏನಾಯ್ತು ಅವನು ಆ ಹಾಲು ತಗೊಂಡೋಗ್ತಿರ್ಬೇಕು ಗಾಡಿ ಮೇಲೆ ಆಕ್ಸಿಡೆಂಟ್ ಆಯ್ತು, ಅವನ್ ಸಂಪಾದನೆ ಮಾಡಿದ ಏನಿತ್ತು ಅದು ಎರಡಷ್ಟು ಹಾಸ್ಪಿಟಲ್ ಬಿಲ್ ಕಟ್ಬಿಟ್ಟ. ಸುಮಾರು 7 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡ. ಅವನು ಮೋಸ ಮಾಡಿದ ದುಡ್ಡು ಆಸ್ಪತ್ರೆಯಲ್ಲಿ ಬಿಲ್ ಮುಖಂತ ಹೊಟ್ಟಾಯ್ತು. ಒಬ್ಬ ವ್ಯಾಪಾರಿ ಅಂಗಡಿನಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಹಕ್ಕಿಗೆ ಕಲ್ಲು ಹಾಕೋದು, ತುಪ್ಪನ ಡೂಪ್ಲಿಕೇಟ್ ಮಾಡೋದು ಇದೆಲ್ಲ ಮಾಡ್ತಿದ್ದ. ಈಗೆಲ್ಲ ಮಾಡಿ ಮಾಡಿ ಸಂಪಾದನೆ ಮಾಡ್ತಿದ್ದ. ಇಲ್ಲಿ ಸಂಪಾದನೆ ಮಾಡಿ ತಗೊಂಡೋಗೋದು ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆಲ್ಲ ಕಾಯಿಲೆ. ಇಲ್ಲಿ ಸಂಪಾದನೆ ಮಾಡೋದು ತಿಂಗಳಿಗೆ ಒಂದು ಆಯ್ತು. ಒಬ್ಬ ವ್ಯಾಪಾರಿ ಅಂಗಡಿನಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಹಕ್ಕಿಗೆ ಕಲ್ಲು ಹಾಕೋದು, ತುಪ್ಪನ ಡೂಪ್ಲಿಕೇಟ್ ಮಾಡೋದು ಇದೆಲ್ಲ ಮಾಡ್ತಿದ್ದ. ಈಗೆಲ್ಲ ಮಾಡಿ ಮಾಡಿ ಸಂಪಾದನೆ ಮಾಡ್ತಿದ್ದ. ಇಲ್ಲಿ ಸಂಪಾದನೆ ಮಾಡಿ ತಗೊಂಡೋಗೋದು ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆಲ್ಲ ಕಾಯಿಲೆ. ಇಲ್ಲಿ ಸಂಪಾದನೆ ಮಾಡೋದು ತಿಂಗಳಿಗೆ ಒಂದು ಮಿನಿಮಮ್ 5-10,000 ರೂಪಾಯಿ ಎಕ್ಸ್ಪೆಂಡಿಚರ್ ಮಂತ್ಲಿ ಮಂತ್ಲಿ ಹೋಗ್ತಾ ಇತ್ತು. ಸೊ ಅಲ್ಲಿಗೆ ವ್ಯಾಪಾರ ದ್ರೋಹದಲ್ಲಿ ಮನೆ ಕಡೆ ಎಕ್ಸ್ಪೆಂಡಿಚರ್ ತೋರಿಸ್ತಾ ಭಗವಂತ. ಹೀಗಾಗಿ ಧನ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ಆಚಾರ ವ್ಯಾಪಾರದಲ್ಲಿ, ನಾವೇನು ಒಳ್ಳೆ ಆಚಾರವಂತರಾಗಿರ್ಬೇಕು ವ್ಯಾಪಾರದಲ್ಲಿ, ವಿಚಾರ ಮಾಡಬೇಕು. ವಿಚಾರ ಅಂದ್ರೆ ಏನು, ಡೀಪ್ ಥಿಂಕಿಂಗ್ ಇರಬೇಕು. ನಾನು ಮೋಸ ಮಾಡ್ತಿದ್ದೀನ ಇಲ್ಲ ನಾನು ಸರಿಯಾಗಿ ವ್ಯಾಪಾರ ಮಾಡ್ತಾ ಇದ್ದೀನ ಅಂತೇಳಿ. ಆಮೇಲೆ ಒಂದು ವ್ಯಾಪಾರದಲ್ಲಿ ಒಂದು ದಯ ದಾಕ್ಷಿಣ್ಯ ಇರಬೇಕು, ಸಂಸ್ಕಾರ ಇರಬೇಕು. ಏನ್ ಸಂಸ್ಕಾರ, ಛೇ ನಾನು ಮೋಸ ಮಾಡಬಾರ್ದು. ಯಾರೊಬ್ರು ಕಾಲ್ಗೇಟ್ ಜೆಲ್ ಟೂತ್ ಪೇಸ್ಟ್ ಇತ್ತು ಒಬ್ರ ಅಂಗಡಿನಲ್ಲಿ, ಅವನೇನ್ ಮಾಡ್ತಾ ಹೊಸ ಪ್ಯಾಕೆಟ್ ಎಲ್ಲ ತರ್ತಿದ್ದ, ತಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಎಲ್ಲ 2 ದಿನ ಯೂಸ್ ಮಾಡ್ಬಿಟ್ಟು ಹಂಗೆ ಕ್ಯಾಪ್ ಹಾಕ್ಬಿಟ್ಟು ಸೇಲ್ ಮಾಡ್ತಿದ್ದವು. ಪ್ರತಿ ಮನೆಯಲ್ಲೂ ಅವನ ಹೆಂಡತಿಗೂ ಮಗುಗೂ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ರಿಗೂ ಒಂದು ಕೊಡೋದು, 2 ಡೇಸ್ ಯೂಸ್ ಮಾಡೋದು, ತಗೊಂಡೋಗ್ಬಿಟ್ಟು ಅದನ್ನ ಹಂಗೆ ತಗೊಂಡೋಗಿ ಅಂಗಡಿ ಸೇಲ್ ಮಾಡ್ತಿದ್ದ. ಕೊನೆಗೆ ಆ ಮನೆ ಮಕ್ಕಳಿಗೆ ಎಲ್ರಿಗೂ ಹುಲ್ಕಲ್ ಆಗೋಗಿತ್ತು. ಅಲ್ಲೆಲ್ಲ ಬಂದು ರೂಟ್ ಕೇರ್ ಟ್ರೀಟ್ಮೆಂಟ್ ಮಾಡೋದು. ಭಗವಂತ ಜನಗಳ ಮೋಸ ಮಾಡಬಹುದು, ಭಗವಂತಗೆ ಮೋಸ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ವ್ಯಾಪಾರದಲ್ಲಿ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಯಶಸ್ವಿ ಆಗಲ್ಲ, ಶ್ರೇಯಸ್ ಆಗಲ್ಲ. ಆಮೇಲೆ ಅದು ಏರ್ ಆಯಿಲ್ ಬರ್ತಿತ್ತಲ್ಲ, ಕ್ಯಾಪ್ ಓಪನ್ ಮಾಡ್ಬಿಡೋದು, ಅದ್ರ 2 ಸ್ಪೂನ್ ಹಾಕೊಂಡ್ಬಿಟ್ಟು ಎಲ್ಲಾ ಬಾಟಲ್ 2 ಸ್ಪೂನ್ ಹಾಕ್ಬಿಟ್ಟು ಮತ್ತೆ ಟೈಟ್ ಮಾಡಿ ಇಟ್ಬಿಡೋದು. ಆ ಎಣ್ಣೆ ತಗೊಂಡು ಅವ್ನ ಹೆಂಡತಿ ಮಕ್ಕಳಿಗೆ ತಲೆಗೆ ಹಚ್ಚಕೊಡೋದು, ಅವ್ರಿಗೆಲ್ಲ ಕೂದಲ್ದೋಗಿದೆ ನೋಡಿ ಹೆಂಗಿದೆ ಇದು. ಈ ಲಾಜಿಕ್ ನಾವು ಅರ್ಥ ಮಾಡ್ಕೋಬೇಕು. ಓ ನಾವು ಬಿಸ್ನೆಸ್ ಅಲ್ಲಿ ನಾವು ಸಕ್ಸಸ್ ಆಗ್ತಿಲ್ಲ ಅನ್ನೋ ಒಂದೊಂದು ಮಾತು ಯಾನಕ್ಕೆ ಬರ್ತಿದೆ ಅಂದ್ರೆ, ನಾವು ಹಿಂದೆ ತಿರುಗಿ ನೋಡಿದಾಗ ಆಚಾರ ವಿಚಾರ ಸಂಸ್ಕಾರನ ಫಾಲೋ ಮಾಡಲಿಲ್ಲ ಅಂದ್ರೆ ಲಕ್ಷ್ಮಿ ವಾಸ ಮಾಡೋದಿಲ್ಲ. ಆದ್ರಿಂದ ವ್ಯಾಪಾರದಲ್ಲಿ ನಾವು ಪ್ರತ್ಯಕ್ಷವಾಗಿ ಲಕ್ಷ್ಮಿ ನೋಡುವಂತ ಸಾಧ್ಯ ಇರೋದು, ಆ ವ್ಯಾಪಾರದಲ್ಲೇ ಬರೀ ಮೋಸ ಮತ್ತೆ ಚೀಟ್ ಮಾಡೋದು. ಅವನ 5 ರೂಪಾಯಿ ಮಾರ್ರೆ ಇವನು 15 ರೂಪಾಯಿ ಮಾರ್ತಾನೆ. ಸೇಮ್ ಪ್ರಾಫಿಟ್, ಸೇಮ್ ಪ್ರಾಡಕ್ಟ್, ಸೇಮ್ ಕಂಪ್ನಿ, ಸೇಮ್ ಎಕ್ಸ್ಪೈರಿ ಡೇಟ್ ಎಲ್ಲ ಇರುವಂತದ್ದು 5 ರೂಪಾಯಿಗೆ 10 ರೂಪಾಯಿ ಮಾಡ್ತಾನೆ. ಯಾಕೆ ಅಂತ ಕೇಳಿದಾಗ ಹಾಗೆ ಹೇಗೆ ಅಂತ ಲೆಕ್ಕ ಇದು ಮಾಡೋದು. ಆಮೇಲೆ ಡಿಸ್ಕೌಂಟ್ ರೇಟ್ ಕೊಡೋ ಜಾಗದಲ್ಲಿ MRP ಮೇಲೆ ಇನ್ನು ಎಕ್ಸ್ಟ್ರಾ ತಗೊಂಡು ಮಾಡಕ್ ಹೋದಾಗ ಅತಿಯಾದ ಆಸೆ, ಅತಿಯಾದ ದುರಾಸೆ, ಲಕ್ಷ್ಮಿ ಆವಾಹನೆ ಆಗೋದಿಲ್ಲ. ಲಕ್ಷ್ಮಿ ಯಾವಾಗ ಎಲ್ಲಿ ಬರ್ತಾರೆ ಗೊತ್ತಾ, ಒಳ್ಳೆ ಹೃದಯವಂತಿಕೆ, ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ, ಭಾವನೆಗಳು ಶುದ್ಧಿ ಇರಬೇಕು, ಥಾಟ್ಸ್ ಪ್ಯೂರ್ ಇರಬೇಕು. ಯಾವಾಗ ಪ್ಯೂರ್ ಥಾಟ್ಸ್ ಬಂತು ಪ್ಯೂರ್ ಹಾರ್ಟ್ ಆಯ್ತು, ಯಾವಾಗ ಪ್ಯೂರ್ ಹಾರ್ಟ್ ಆಯ್ತು ಪ್ಯೂರ್ ಮೈಂಡ್ ಬಂತು, ಆವಾಗ ಪ್ಯೂರ್ ಎಕ್ಸಿಕ್ಯೂಷನ್ ಆಗುತ್ತೆ ನಮ್ಮ ಕ್ರಿಯೆಗಳು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, 3 ಶಕ್ತಿ ಶುದ್ಧಿ ಆದಾಗ ಅವನು ಫುಟ್ಪಾತ್ ಮೇಲೆ ಕೂತ್ಕೊಂಡು ಮಾಡಿದ್ರು ಸಾಕು, ಕೋಟ್ಯಾಂತರ ರೂಪಾಯಿ ಮಾರ್ಬಿಡ್ತಾನೆ. ಅಷ್ಟು ಶಕ್ತಿ ಆ ಒಂದು ಬಿಸ್ನೆಸ್ ಅಲ್ಲಿ ಇದೆ. ಯಾವಾಗ ನಾವು ಮೋಸ ಮಾಡಬಾರ್ದು, ಚೀಟ್ ಮಾಡಬಾರ್ದು, ಅವಾಗ ಲಕ್ಷ್ಮಿ ತನಗ್ ತಾನೇ ಬರ್ತಾಳೆ.
₹5 ಬಂಡವಾಳ ಹಾಕಿದ್ರೆ ₹15 ಲಾಭ ಬರೋಂಗ್ ಮಾಡಿಬಿಡ್ತಾಳೆ. ಆ ತರ ಬಿಸ್ನೆಸ್ ಮಾಡುವಂತ ಕಲೆ ಕಲಿಬೇಕು. ಆದ್ರೆ ಇವತ್ತು ಬರೀ ಮೋಸ ಎಲ್ಲ ಕಡೆ, ಪ್ಲಾಸ್ಟಿಕ್ ಅಕ್ಕಿ ಅಂತೆ, ಪ್ಲಾಸ್ಟಿಕ್ ಶುಗರ್ ಅಂತೆ ಎಲ್ಲ ಮಾಡಿ ಮಾಡಿ ಅವರು ಹಾಳಾಗಿ ಸಮಾಜ ಹಾಳು ಮಾಡ್ತಾರೆ. ಬಹಳ ದುರಂತ ಇದು. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ವಿರಾಮದ ನಂತರ, ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಆಗ್ಲೇ ನೀವು ಹೇಳ್ತಾ ಇದ್ರಿ ವ್ಯಾಪಾರದಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ನಷ್ಟ ಸಂಭವಿಸುತ್ತೆ ಅಂತ. ಹಾಗಾದ್ರೆ ಲಾಭ ಬರಬೇಕು ವ್ಯಾಪಾರದಲ್ಲಿ ಅಂದ್ರೆ ಏನ್ ಮಾಡಬೇಕು? ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ವ್ಯಾಪಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಧನ ವೃದ್ಧಿ ಆಗಬೇಕು ಅಂತಂದ್ರೆ ನಾವು ಬಹಳ ಪವಿತ್ರವಾಗಿರಬೇಕು. ಯಾರೋ ಜ್ಯೋತಿಷ್ ಹೇಳಿದಂತೆ ನೀವು ಇದು ಬಿಸ್ನೆಸ್ ಮಾಡಿ ಅಂತೇಳಿ ಅವ್ನು ಬಾಣಕ್ ಶುರು ಮಾಡಿದ, 3 ತಿಂಗಳಿಗೆ ಅಂಗಡಿ ಕ್ಲೋಸ್ ಆಗೋಯ್ತು. ಯಾರೋ ಒಬ್ರು ಹೇಳದಂತೆ ಈ ವಾಸ್ತುವಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾಡಿ ನಿಮ್ಗೆ ಈ ತರ ವಾಸ್ತು ಮಾಡಿಕೊಳ್ಳಿ ಅಂತೇಳಿ ಆ ಬಿಸ್ನೆಸ್ 6 ತಿಂಗಳಿಗೆ ಕ್ಲೋಸ್ ಆಯ್ತಂತೆ. ಮತ್ತೆ ಈ ತರ ನಾವು ಯಾವುದೋ ಒಂದು ಶಕ್ತಿನ ಅನುಸರಿಸಿಕೊಂಡು ಹೋಗ್ದಾಗ ನಮಗೆ ಅದು ಪ್ರೊಟೆಕ್ಟ್ ಮಾಡದೇ ಇರಬಹುದು. ಯಾಕೆ ನನ್ನ ಬರ್ತ್ ಡೇಟ್ ಪ್ರಕಾರ, ನನ್ನ ಪಾಪಕರ್ಮಗಳ ಪ್ರಕಾರ ಎಲ್ಲಾ ಶಕ್ತಿನೂ ಉತ್ಪತ್ತಿ ಆಗೋದು. ಬಿಸ್ನೆಸ್ ಆಗಲಿ, ಮದುವೆ ಆಗಲಿ, ಮಕ್ಕಳಾಗ್ಲಿ, ಮನೆ ಆಗಲಿ, ಕಾರ್ ಆಗಲಿ, ಬಟ್ಟೆ ಆಗಲಿ, ಒಡವೆ ಆಗಲಿ ಎಲ್ಲ ಸಿಗೋದು ನನ್ನ ಪೂರ್ವಜನ್ಮದ ಸಂಸ್ಕಾರ ಮತ್ತು ಪೂರ್ವಜನ್ಮ ಪುಣ್ಯದ ಪ್ರಕಾರ. ವಿನಃ ಹೋಗ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಚೇಂಜ್ ಆಗಕ್ಕಾಗಲ್ಲ, ಅಲ್ಲಿ ಕೂತ ತಕ್ಷಣ ನಾನು CM ಆಗಕ್ಕಾಗಲ್ಲ, ಆ ನಂಬರ್ ಚೇಂಜ್ ಮಾಡಿದ ತಕ್ಷಣ ನಾನು ಪ್ರಧಾನಮಂತ್ರಿ ಆಗಕ್ಕಾಗಲ್ಲ, ಅಲ್ಲಿ ಹೋದ ತಕ್ಷಣ ನಾನು ದೇವಸ್ಥಾನಕ್ಕೆ ಕೈ ಮುಗಿದ ತಕ್ಷಣ ನಾನು ದೊಡ್ಡ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಅದರಲ್ಲಿ ಗೆಲ್ಲಬೇಕು ಅನ್ನೋದಾಗಿದ್ರೆ ನನ್ನ ಪ್ರಕಾರ ಆಗ್ಬೇಕು ಅಂತಂದ್ರೆ ನನ್ನ ಬೆನ್ನಿಂದ ಪೂರ್ವಜನ್ಮದ ಪುಣ್ಯ ಚೆನ್ನಾಗಿರಬೇಕು. ಪೂರ್ವಜನ್ಮದ ಪುಣ್ಯ ಚೆನ್ನಾಗಿದ್ದ ಮಾತ್ರ ಎಲ್ಲದಲ್ಲೂ ಸಕ್ಸಸ್. ಇಲ್ಲ ಅಂದ್ರೆ ಒಳ್ಳೆ ನಕ್ಷತ್ರ ಹುಟ್ಟಿರೋರೇ ರೋಗಿಸ್ತರಾಗಿದ್ದಾರೆ, ನರಳುತ್ತಿದ್ದಾರೆ, ಎಲ್ಲ ಕಳ್ಕೊಂಡಿದ್ದಾರೆ. 100% ವಾಸ್ತು ಇರೋರೇ ರೋಗ ನರಳುತ್ತಿದೆ, ಸಾವುಗಳಾಗ್ತಿದೆ, ನಷ್ಟಗಳಾಗ್ತಿದೆ. ಅಲ್ಲಿಗೆ ಅರ್ಥ ಏನು? ನಾವು ಪೂರ್ವಜನ್ಮದ ಪುಣ್ಯ ಚೆನ್ನಾಗಿರಬೇಕು. ಪೂರ್ವಜನ್ಮ ಪುಣ್ಯ ಚೆನ್ನಾಗಿರಬೇಕು ಅಂದ್ರೆ ಬಾಡಿ, ಮೈಂಡ್, ಸೋಲ್ ಪವಿತ್ರವಾಗಿರಬೇಕು. ಇದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಮಂಡನ ಚಕ್ರ ಅಂತೇಳಿ, ಬೀಸಾ ಚಕ್ರ ಅಂತೇಳಿ ಒಂದು ಯಂತ್ರಗಳನ್ನ ಮಾಡ್ತಾ ಇದ್ರು. ಆ ಯಂತ್ರಗಳನ್ನ ಮಾಡಿಬಿಟ್ಟು ಅಂಗಡಿಗಳಲ್ಲಿ ಇಡ್ತಾ ಇದ್ರು. ಆಗ ಅವನ ಜಾತಕ ದೋಷನೇ ಆಗಿರಲಿ, ವಾಸ ಸಂಬಂಧಪಟ್ಟಂತ ದೋಷನೇ ಆಗಿರಲಿ, ಪಿತೃಶಾಪ, ಗುರುಶಾಪ, ಸರ್ಪದೋಷ, ಎಲ್ಲಾ ದೋಷಗಳಿಂದ ಕೂಡ ಲಕ್ಷ್ಮಿ ಅಲ್ಲಿ ಬರೋಕ್ ಸಾಧ್ಯ ಇರೋದಿಲ್ಲ. ಆದ್ರೆ ಎಲ್ಲಾ ದೋಷಗಳನ್ನು ಮಿನಿಮೈಸ್ ಆಗ್ಲಿಕ್ಕೆ 100ರಲ್ಲಿ ಅಟ್ಲೀಸ್ಟ್ ಒಂದು 10% ಆದ್ರೂ ಪ್ರಾಫಿಟ್ ಬರಬೇಕು ಅನ್ನೋದಾಗಿದ್ರೆ ಹಿಂದಿನ ಕಾಲದಲ್ಲಿ ಈ ಮಂಡನ ಬೀಸಾ ಯಂತ್ರ ಅಂತ ಹೇಳಿ ಒಂದು ಮಾಡ್ತಾ ಇದ್ರು. ಏನಂದ್ರೆ ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ನಾನೀಗ ತೋರಿಸೋ ಯಂತ್ರನ ಆ ಭುಜಪತ್ರ ಅಂತ ಹೇಳಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಭುಜಪತ್ರ ಅಥವಾ ಒಂದು ಒಳ್ಳೆ ವೈಟ್ ಶೀಟ್ ಮೇಲೆ ನೀಟಾಗಿ ಬರೆದ್ಬಿಟ್ಟು ಇದನ್ನ ಪೂಜೆ ಮಾಡಬೇಕು. ಬರೆಯೋದು ಹೇಗೆ? ನಾನೀಗ ತೋರಿಸ್ತಾ ಇರೋ ಸ್ಕ್ರೀನ್ ಮೇಲೆ ತೋರಿಸೋ ಯಂತ್ರನ ಈ ತುಳಸಿ ಕಡ್ಡಿನ ರಕ್ತಚಂದನ ಅಂತ ಸಿಗುತ್ತೆ, ರಕ್ತಚಂದನ ಅಂತ ಅಂಗಡಿ ಸಿಗುತ್ತೆ. ಅದನ್ನ ಪುಡಿ ಮಾಡಿಬಿಟ್ಟು ನೀರು ಮಿಕ್ಸ್ ಮಾಡಿಬಿಟ್ರೆ ರಕ್ತ ತರ ಆಗುತ್ತೆ, ಬ್ಲಡ್ ತರ ಬರುತ್ತೆ. ಆ ರಕ್ತಚಂದನದಲ್ಲಿ ಭುಜಪತ್ರ ಮೇಲೆ ಈ ಯಂತ್ರನ ಬರೆದ್ಬಿಟ್ಟು ಅಥವಾ ಒಂದು ಒಳ್ಳೆ ವೈಟ್ ಶೀಟ್ ಮೇಲೆ ಬರೆದ್ಬಿಟ್ಟು ಯಥಾಶಕ್ತಿ ಪೂಜೆ ಮಾಡಿಬಿಟ್ಟು ನಾವು ಅದನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಬಿಟ್ಟ ಅಂತಂದ್ರೆ ಕಾಲಕ್ರಮೇಣ ನಿಧಾನಕ್ಕೆ ಧನ ಅಭಿವೃದ್ಧಿ ಆಗುತ್ತೆ. ಅಲ್ಲಿಗೇನತ್ತ, ಅಲ್ಲಿರೋ ಎಲ್ಲಾ ನೆಗೆಟಿವ್ ಎನರ್ಜಿ ಅದು ಸಕ್ ಮಾಡುತ್ತ. ಯಂತ್ರ ಇಸ್ ಎ ಡಿವೈಸ್, ಇಟ್ಸ್ ಎ ಮಿಷಿನ್. ದ ಮಿಷಿನ್ ಇಸ್ ಕನ್ವರ್ಟೆಡ್ ಇನ್ ದಿ ಫಾರ್ಮ್ ಆಫ್ ಯಂತ್ರ. ಆ ಒಂದು ಯಂತ್ರವನ್ನ ಮಾಡಿ ಅದಕ್ಕೆ ಒಂದು ಮಂತ್ರದಲ್ಲಿ ಪೂಜೆ ಮಾಡಬೇಕು. ಓಂ ಶ್ರೀಂ ಬ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಬ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಬ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ ಆ ಯಂತ್ರಕ್ಕೆ ಮಂತ್ರದ ಮುಖೇನ ಪ್ರಾಣ ಪ್ರತಿಷ್ಠಾಪನೆ ಅರ್ಚನೆ ಎಲ್ಲ ಮಾಡಿ ಧೂಪ ದೀಪಗಳಲ್ಲಿಂದ ಆರತಿ ಮಾಡಿ ಯಥಾಶಕ್ತಿ ಏನಾದ್ರು ಒಂದು ನೈವೇದ್ಯ ಮಾಡಿಬಿಟ್ಟು ಅದು ಪೂಜೆ ಮಾಡಿ ಮತ್ತೆ ಪೂಜೆ ಮಾಡಿದ ತಕ್ಷಣ ಅದನ್ನ ಆ ಯಂತ್ರವನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಅಥವಾ ತ್ರಿಚೌರಿಯಲ್ಲಿ ಹಾಕ್ಬಿಟ್ಟ ಅಂದ್ರೆ ಅವನಿಗೆ ದಿನನಿತ್ಯ ಇವತ್ತು 10 ರೂಪಾಯಿ ಲಾಭ ಬರ್ತಿದ್ದು 50 ರೂಪಾಯಿಗೆ ಹೋಗುತ್ತೆ, 50ರಿಂದ 100 ರೂಪೀಸ್ಗೆ ಹೋಗುತ್ತೆ, ಹೀಗೆ ಹೋಗುತ್ತೆ. ಯಾಕಂದ್ರೆ ಅದು ಜನನ ಆಕರ್ಷಣೆ ಮಾಡುತ್ತೆ ಮತ್ತೆ ಲಕ್ಷ್ಮಿ ಆಕರ್ಷಣೆ ಮಾಡುತ್ತೆ. ಧನ ಜನ ಎರಡು ಆಕರ್ಷಣೆ ಮಾಡುವಂಥದ್ದು ಮಂಡನ ಬೀಸಾ ಯಂತ್ರ ಅಂತೇಳಿ. ಈ ಮಂಡನ ಬೀಸಾ ಯಂತ್ರ ಬಹಳ ಪವರ್ಫುಲ್. ಇದನ್ನ ನೀವು ಮಾಡಿ ನೋಡಿ. ಅದರಲ್ಲೂ ಪಾಪ ಈ ಹೂ ಮಾರೋರು, ಎಲೆ ಮಾರೋರು, ಅಡಿಕೆ ಮಾರೋರು, ಕಾಫಿ ಟೀ ಮಾರೋರು, ಫುಟ್ಪಾತ್ ಅಲ್ಲಿ ಬಿಸ್ನೆಸ್ ಮಾಡುವಂತವರು, ಮೀಡಿಯಂ ಅಂಗಡಿಗಳು, ಶಾಪ್ಗಳು, ಅದು ಯಾವ ದಿಕ್ಕಲ್ಲೇ ಇರಲಿ, ಅದು ಎಂತ ವಾಸ್ತು, ಅದು ಎಂತದೇ ಆಗಿರಲಿ, ಇದನ್ನ ಅಲ್ಲಿ ಇಟ್ಟು ಪೂಜೆ ಮಾಡಿ ನೋಡಿ. ನನಗೆ ಪತ್ರ ಬರೀರಿ, ನೀವು ನಾವಿಟ್ಟ ಮೇಲೆ ಈ ರೀತಿ ಇತ್ತು, ನಾವಿಡಕ್ ಮುಂಚೆ ಈ ರೀತಿ ಆಗ್ತಾ ಇತ್ತು ಅನ್ನೋ ಅನುಭವ ಮಾಡಿದ್ರೆ ನಿಮ್ಗೆ ಅದ್ರದ್ದು ಅನುಭವ ಗೊತ್ತಾಗತ್ತೆ.
ಈಗ ಬಿಸ್ನೆಸ್ ಮಾಡಕ್ ಮುಂಚೆ ನೀವು ಹೇಗಿದ್ರಿ? ಮುಂಚೆ ಏನ್ ಬರ್ತಿತ್ತು ಪರ್ ಡೇ ನಿಮ್ಗೆ ಬಿಸ್ನೆಸ್? ಒಂದ್ ದಿನಕ್ಕೆ 5,000 10,000 ಆಗ್ತಿತ್ತಾ? ಇದ್ ಮಾಡಿದ್ಮೇಲೆ ಎಷ್ಟು ಇಂಪ್ರೂವ್ ಆಯ್ತು ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡಿ, ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ ಅದಕ್ಕೆ ಗಮನಕ್ಕೆ ತಂದ್ಕೊಂಬಂದ್ರೆ ನೀವು ಈ ನಾಲೆಜ್ ಎಲ್ರಿಗೂ ಹಂಚಿ. ಯಾಕೆಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಜಗತ್ತಿನಲ್ಲಿ ಒಬ್ರಿಗೊಬ್ರಿಗೆ ಸಹಾಯ ಮಾಡಿ ಬದುಕಬೇಕು. ಒಬ್ರಿಗೆ ಸಹಾಯ ಮಾಡದೆ ಬದುಕಲಿಲ್ಲ ಅಂದ್ರೆ ಪ್ರಾಣಿ ಜನ್ಮಕ್ಕೆ ಹೋಗ್ಬಿಡ್ತಾನೆ. ಅದರಿಂದ ಸಹಾಯ ಮಾಡೋದು, ಸರ್ವಿಸ್ ಮಾಡೋದು ಒಂದು ದೊಡ್ಡ ಸೇವೆ. ಅದರಿಂದ ಇದನ್ನ ಮಾಡಲಿ. ಈ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಮಂತ್ರ ಹೇಳ್ತಾ ನೀವು ಪೂಜೆ ಮಾಡ್ತಾ ಇದ್ರೆ ಅದಕ್ಕೆ ಪ್ರಾಣ ತುಂಬದಂಗಾಗತ್ತೆ. ಯಾವ ಪುರೋಹಿತರ ಅವಶ್ಯಕತೆ ಇಲ್ಲ. ನೀವೇ ಯಂತ್ರ ಬರೆದಿರೋದು, ನೀವೇ ಪುರೋಹಿತರು, ನೀವೇ ಮಂತ್ರ ಹೇಳೋದು, ನೀವೇ ಬಿಸ್ನೆಸ್ ಮಾಡೋದು, ಕೋರಿ ನೀವೇ ಪ್ರಾಫಿಟ್ ಎಂಜಾಯ್ ಮಾಡೋದು. ಅದರಿಂದ ಸರ್ವಕ್ಕೂ ನೀವೇ ಅಧಿಕಾರಿ ಆಗಿರೋದ್ರಿಂದ, ತಪ್ಪು ಸರಿ ಎಲ್ಲದಕ್ಕೂ ನೀವೇ ಅಧಿಕಾರಿ ಆಗಿರೋದ್ರಿಂದ ಬಹಳ ಸಕ್ಸಸ್ ಆಗುತ್ತೆ ನಿಮ್ಮ ಬಿಸ್ನೆಸ್. ಸರಿ ಗುರುಜಿ, ಇನ್ನು ನೀವು ಇದೇ ತಿಂಗಳು 9ನೇ ತಾರೀಕು ಅಗ್ನಿಹೋತ್ರಿ ಕ್ಲಾಸ್ ನಡೆಸ್ತಿದ್ದೀರಾ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಗುರುಜಿ. ಇದೇ ತಿಂಗಳು 9ನೇ ತಾರೀಕು ನಾನು ಭದ್ರಾವತಿನಲ್ಲಿ ಅಗ್ನಿಹೋತ್ರಿ ಅಂದ್ರೇನು, ಅಗ್ನಿಹೋತ್ರಿ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಮಾಡುವಂತ ಸಣ್ಣ ಹೋಮ, ಅದರ ದೀಕ್ಷೆಯನ್ನು ನಾನು ಭದ್ರಾವತಿನಲ್ಲಿ ಕೊಡ್ತಾ ಇದ್ದೀನಿ. ಅವತ್ತು ಅಮಾವಾಸ್ಯ ದಿವಸ, ಬಹಳ ವಿಶೇಷವಾದಂತದ್ದು. ಅದರಿಂದ ಆಸಕ್ತಿ ಇರುವಂತವರು ಈ ಅಗ್ನಿಹೋತ್ರಿ ದೀಕ್ಷೆಯನ್ನು ಪಡೆಯಬಹುದು. ಮತ್ತೆ ಇದೇ ತಿಂಗಳು 21, 22, 23ನೇ ತಾರೀಕು ನಾನು ಬ್ಲಾಕ್ ಮ್ಯಾಜಿಕ್ ಅಂದ್ರೇನು, ವೈಟ್ ಮ್ಯಾಜಿಕ್ ಅಂದ್ರೇನು, ಬ್ಲಾಕ್ ಮ್ಯಾಜಿಕ್ ಯಾಕೆ ಮಾಡ್ತಾರೆ, ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಜನಗಳು ಹೆಂಗ್ ಹುಟ್ಟಿರ್ತಾರೆ ಜಗತ್ತಿನಲ್ಲಿ, ಮತ್ತೆ ಎಷ್ಟು ವೆರೈಟಿ ಬ್ಲಾಕ್ ಮ್ಯಾಜಿಕ್ ಇದೆ, ಏನೆಲ್ಲ ಮಾಡ್ತಾರೆ, ಹ್ಯೂಮನ್ ಅನಾಟಮಿ ಮತ್ತೆ ಫಿಸಿಯೋಲಾಜಿನ ನಾನು ಈ ಅಥರ್ವಣ ವೇದಿಕೆ ಕಂಪೇರ್ ಮಾಡಿಬಿಟ್ಟು ಸೈನ್ಸ್ ಮತ್ತೆ ಬ್ಲಾಕ್ ಮ್ಯಾಜಿಕ್ ಅಲ್ಲಿರತಕ್ಕಂಥ ಒಂದು ಕಾನ್ಸೆಪ್ಟ್ ನ ಮರ್ಜ್ ಮಾಡಿ ಒಂದು ಹೊಸ ಸಿಲೆಬಸ್ ಮಾಡಿ ಅದ್ರ ಬಗ್ಗೆ ನಾನು ಮಂತ್ರ ದೀಕ್ಷೆ, ತಂತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದು ಯಾವ ಯೂನಿವರ್ಸಿಟಿಲಿ, ಯಾವುದೇ ಸ್ಕೂಲು ಕಾಲೇಜಲ್ಲಿ ಬ್ಲಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅಂತ ಯಾರು ಹೇಳ್ಕೊಡಲ್ಲ. ಅದರಿಂದ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಹೋಗ್ತಾ ಇನ್ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲವರೆಗೂ ಇನ್ಮೇಲೆ ಮುಂದೆ ಎಲ್ಲ ಬರೀ ಬ್ಲಾಕ್ ಮ್ಯಾಜಿಕ್ ಅಲ್ಲೇ ಜೀವನ ನಡೆಯೋದು. ಅದಕ್ಕೆ ನಾನು ಪ್ರತಿಯೊಬ್ಬರ ಮನೆಗೂ ಬ್ಲಾಕ್ ಮ್ಯಾಜಿಕ್ ಮಾಡೋನು ಉಟ್ಕೋತಾ ಇದ್ದಾನೆ ಹೊಟ್ಟೆ ಕಿಚ್ಚಿಗೆ ದ್ವೇಷಕ್ಕೆ. ಅದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಬ್ಲಾಕ್ ಮ್ಯಾಜಿಕ್ ತೆಗೆಯೋನೊಬ್ಬ ಉಟ್ಕೊಂಡ್ರೆ ಹೆಂಗಿರುತ್ತೆ ಸಮಾಜದಲ್ಲಿ? ಅದಕ್ಕೋಸ್ಕರ ಬ್ಲಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅನ್ನೋದನ್ನ ನಾನು ಈ ಕ್ಲಾಸ್ನಲ್ಲಿ, 3 ದಿನದ ಕ್ಲಾಸ್ನಲ್ಲಿ ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಬಹಳ ವಿಶೇಷವಾದಂಥದ್ದು ಇದು. ಸೈನ್ಸು ಮತ್ತೆ ಅಥರ್ವಣ ವೇದ ಇದು ವೆಸ್ಟರ್ನ್ ಸ್ಟೈಲ್ ಅಲ್ಲ, ಇದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಂದಂತ ಈ ಅಥರ್ವಣ ವೇದದ ಆಧಾರದ ಮೇಲೆ ಈ ಕ್ಲಾಸ್ ಅನ್ನು ನಾನು ಮಾಡ್ತಾ ಇದ್ದೀನಿ. ಆಸಕ್ತಿ ಇರುವಂತವರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸುವಂತ ನಂಬರ್ಗೆ ಬೆಳಗ್ಗೆ 9 ರಿಂದ 6 ಗಂಟೆ ಒಳಗೆ ಕರೆ ಮಾಡಿ ಅವರು ಅದನ್ನ ಸೀಟ್ ಅನ್ನ ರಿಸರ್ವ್ ಮಾಡ್ಕೋಬಹುದು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಾಪಾರದ ಬಗ್ಗೆ ಬಹಳಷ್ಟು ವಿಷಯನ ತಿಳಿಸಿಕೊಟ್ರಿ, ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತೀ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.